ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ರಮ್ಯ ಸುರಪುರ ತಾಲೂಕಿನ ಬೇವಿನಾಳ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬನನ್ನ ಕಾದ ಎಣ್ಣೆಗೆ ಎಸೆದಿರುವ ಹೃದಯ ವಿದ್ರಾವಕ ಘಟನೆ ನಡೆದಿತ್ತು ಸದ್ಯ ಘಟನೆಯಲ್ಲಿ ತೀವ್ರ ಗಾಯಗೊಂಡಿದ್ದ ವ್ಯಕ್ತಿ ಮೃತಪಟ್ಟಿದ್ದಾರೆ ಜನವರಿ 11 ರಂದು ಬೇವಿನಾಳ ಗ್ರಾಮದ ಮರೆಪ್ಪ ಶಳ್ಳಿಗೆಪ್ಪ ಹೊಲಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಅದೇ ಗ್ರಾಮದ ಕೆಲ ದುಷ್ಕರ್ಮಿಗಳು ಕಾದ ಎಣ್ಣೆಗೆ ಆತನನ್ನ ಎಸೆದಿದ್ರು ಇದರಿಂದ ಮರೆಪ್ಪ ಶೆಟ್ಟಿಗೆಪ್ಪಗೆ ಗಂಭೀರವಾಗಿ ಗಾಯಗಳಾಗಿತ್ತು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗಾಯಾಳು ಮರೆಪ್ಪ ಮೃತಪಟ್ಟಿದ್ದಾರೆ ಇನ್ನು ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ರಾಜಕೀಯ ವೈಷಮ್ಯದಿಂದಾಗಿ ಈ ಕೃತ್ಯ ಎಸಗಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ಘಟನೆಗೆ ಕಾರಣರಾದವರನ್ನ ಬಂಧಿಸುವವರೆಗೂ ಶವ ಸಂಸ್ಕಾರ ಮಾಡ अंत कुटुंबस्थर प्रतिभटनेयन्नु नडेसिदरु इदे वेळे प्रतिभटने स्थळक्के बंदंतह सुरपुर ठाणिया पोलिस इन्स्पेक्टर एसएम पाटील नाल्कु दिनगळ कालावकाश पडेदु घटनेगे संबंधिसिदंतह आरोपिगळन्नु बंधिसुवुदागि भरवसेयन्नु नीडिदारे मैसूर नगर चामुंडी बेट्टक्के लॉकडाउन बळिक भक्तर संख्ये हेच्चागिद्दु 42 दिनगळल्लि काणिके हुंडियल्लि कोटिगू हेच्चु आदाय संग्रहवागिदे सद्य लॉकडाउन बळिक चामुंडी काणिकेयल्लि सुधारणेयागिद्दु चामुंडेश्वरी देवस्थानदल्लि 1 कोटि 33 लक्षद 25,302 रूपायि काणिके संग्रहवागिदे अल्लदे चामुंडी बेट्टद दासोह भवनदल्लि अधिकारिगळ सम्मुखदल्लि 60क्कू हेच्चु मंदियिंद हुंडि ಎಣಿಕೆ ಮಾಡಲಾಯಿತು ಕರೋನಾ ಕಡಿಮೆಯಾಗ್ತಾ ಇದ್ದಂತೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ಆಗಮನ ಹೆಚ್ಚಾಗಿದೆ ಇನ್ನು ಡಿಸೆಂಬರ್ 17 ರಿಂದ ಜನವರಿ 27 ರವರೆಗೆ 42 ದಿನದಲ್ಲಿ 1 ಕೋಟಿ 33 ಲಕ್ಷದ 25,302 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದ್ದು ಚಿನ್ನ 853 ಗ್ರಾಂ ಬೆಳ್ಳಿ 810 ಗ್ರಾಂ ಸಂಗ್ರಹವಾಗಿದೆ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಕಾಣಿಕೆಯ ಮೊತ್ತ ಕೂಡ ಹೆಚ್ಚಾಗಿದೆ इत विधान परिषत् कलाप नडीता इद्रे अत्त प्रतिपक्ष सदस्य प्रकाश राठोड मोबाइल फोटो नोडुत्ता डिलीट माडुवुदरल्ली तल्लीनरागिद्द घटने शुक्रवार संभविसिदे ಕಲಾಪದ ವೇಳೆ ಮೊಬೈಲ್ನಲ್ಲಿ ಫೋಟೋ ವೀಕ್ಷಿಸಿದ್ದು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಕಾಶ್ ರಾಠೋಡ್ ನಾನು ನೂರಾರು ಗ್ರೂಪ್ಗಳಲ್ಲಿ ಇದ್ದೇನೆ ಸಾವಿರಾರು ವಿಡಿಯೋ ಇವೆ ಹೀಗಾಗಿ ಸ್ಟೋರೇಜ್ ಫುಲ್ ಆಗಿತ್ತು ಅದನ್ನ ಡಿಲೀಟ್ ಮಾಡ್ತಾ ಇದೆ ಅದು ಅಶ್ಲೀಲ ವಿಡಿಯೋನ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾವುದನ್ನ ನೋಡದೆ ಬಂದಿರುವ ಮೆಸೇಜ್ ಮತ್ತು ವಿಡಿಯೋ ಡಿಲೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರು ಇನ್ನು ನಾನು ಅಶ್ಲೀಲ ವಿಡಿಯೋ ನೋಡಿಲ್ಲ ನೋಡೋದು ಇಲ್ಲ ನೋಡುವ ಅವಶ್ಯಕತೆ ನನಗೆ ಇಲ್ಲ ಪರಿಷತ್ನಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಿತ್ತು ಕ್ಲಾರಿಫಿಕೇಶನ್ ಮೇಲೆ ಉತ್ತರ ಕೊಡುವಾಗ ಮಾಹಿತಿಯನ್ನ ನೋಡ್ತಾ ಇದೆ ಆಗ ಮೊಬೈಲ್ ಓಪನ್ ಆಗಿದೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿತ್ತು ಹಾಗಾಗಿ ನಾನು ಯಾವುದನ್ನ ನೋಡದೆ ಬಂದಿರುವ ಮೆಸೇಜ್ ಮತ್ತು ವಿಡಿಯೋ ಡಿಲೀಟ್ ಮಾಡ್ತಾ ಇದೆ ನನಗೆ ಯಾರು ಅಶ್ಲೀಲ ವಿಡಿಯೋ ಕಳಿಸಿರಲಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇವಿಷ್ಟು ವೀಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್ ಫೇಸ್‌ಬುಕ್ ಅಲ್ಲಿ ಲೈಕ್ ಮಾಡಿ YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್